ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಸಮೃದ್ಧಿ ಮಂಜುನಾಥ್. ಮನೆ ಸಭಾಧ್ಯಕ್ಷೆ, ಚುಕ್ಕೆ ಗುರುತಿನ ಸಂಖ್ಯೆ 220, ಗೌರವಾನ್ವಿತ ಕಂದಾಯ ಸಚಿವರು ಕೇಳಿಕ್ ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದೆ. ಮನೆ ಸಭಾಧ್ಯಕ್ಷೆ, ಮೊನ್ನೆ ಗೌರವಾನ್ವಿತ ನಮ್ಮೇನು ನಮ್ಮ ಸಚಿವರಿದ್ದಾರೆ, ನಮ್ಮ ಜಿಲ್ಲೆಯವರಾಗಿದ್ದು ಕೋಲಾರ ಜಿಲ್ಲೆ 348 ಮುಳಬಾಗಲು ತಾಲೂಕಿನ 348 ಕಂದಾಯ ಗ್ರಾಮಗಳಿದ್ದು ಅದರಲ್ಲಿ 22 ಜೋಡಿ ಗ್ರಾಮಗಳಿದ್ದು ಕೂಡ 1964 ಆಗಿರ್ತಕ್ಕಂಥ ಸರ್ವೆ ಇದು. ಏನು ಸರ್ವೆ ಆಗಿದೆ, ಹಳೆ ಸರ್ವೆಕ್ಕೂ ಮತ್ತು ಹೊಸ ಸರ್ವೆಗೆ ಸಂಬಂಧ ಕಂಟಿನ್ಯೂ ಆಗ್ತಾ ಇಲ್ಲ, ಅಂದರೆ ಅದು ತಾಳೆ ಬರ್ತಾ ಇಲ್ಲ. ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ದೇವರಾಜ ಸಮುದ್ರ ಗ್ರಾಮ ಸರ್ವೆ ನಂಬರ್ 587 ಹಳೆಯದರಲ್ಲಿ 1 ಎಕರೆ 25 ಗುಂಟೆ ತೋರಿಸಿದೆ. ಸೊ ಅದರಲ್ಲಿ 23 ಸರ್ವೆ ನಂಬರಲ್ಲಿ 1 ಎಕರೆ 18 ಗುಂಟೆ, ಅಂದರೆ 7 ಗುಂಟೆ ಸುಮಾರು 22 ಗ್ರಾಮಗಳಲ್ಲಿ ಕೂಡ ಇದೇ ಸಮಸ್ಯೆ ಆಗಿದ್ದು ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ವಿಶೇಷ ತಂಡ ರಚನೆ ಮಾಡಿ ಇದನ್ನು ಸರಿಪಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಓಕೆ. ಮಾನ್ಯ ಅಧ್ಯಕ್ಷರೇ, ಮುಳಬಾಗಲು ತಾಲೂಕಿನಲ್ಲಿ ಈ ಸರ್ವೇನೇ ಆಗದೆ ಇರುವಂಥ ಜೋಡಿ ಇನಾಮ್ ಗ್ರಾಮಗಳು ಸುಮಾರು 46 ಗ್ರಾಮಗಳು ಇದ್ದುವು. ಇವೆಲ್ಲ 1950 ದಶಕದಲ್ಲಿ ಆಗ ಒಂದು ಬಾರಿ ಒರಿಜಿನಲ್ ಸರ್ವೆ ಆಗಿದೆ. ಅದರ ಪ್ರಕಾರವಾಗಿ ಸುಮಾರು 43 ಗ್ರಾಮಗಳಲ್ಲಿ ಅದರ ಪ್ರಕಾರ ವಿಶೇಷ ತಂಡ ರಚನೆ ಮಾಡಿ ಇದನ್ನ ಸರಿಪಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಓಕೆ. ಮಾನ್ಯ ಅಧ್ಯಕ್ಷರೇ, ಮುಳಬಾಗಲು ತಾಲೂಕಿನಲ್ಲಿ ಈ ಸರ್ವೆನೇ ಆಗದೆ ಇರುವಂಥ ಜೋಡಿ ಇನಾಮ್ ಗ್ರಾಮಗಳು ಸುಮಾರು 46 ಗ್ರಾಮಗಳು ಇದ್ದುವು. ಇವೆಲ್ಲ 1950 ದಶಕದಲ್ಲಿ ಆಗ ಒಂದು ಬಾರಿ ಒರಿಜಿನಲ್ ಸರ್ವೆ ಆಗಿದೆ. ಅದರ ಪ್ರಕಾರವಾಗಿ ಸುಮಾರು 43 ಗ್ರಾಮಗಳಲ್ಲಿ ಅದರ ಪ್ರಕಾರ ಖಾತೆಗಳು ಇಂಡೀಕರಣ ಆಗಿದೆ, RTC ಇಂಡೀಕರಣ ಆಗಿದೆ. ಈ 3 ಗ್ರಾಮ ಉಳಿದೋಗಿದೆ, ನಾಗಮಂಗಲ, ದೇವರಾಯನ ಸಮುದ್ರ ಮತ್ತು ಹೊಸಗಾನಹಳ್ಳಿ. ಈ 3 ಗ್ರಾಮ ಉಳಿದೋಗಿದೆ. ಈ ಉಳಿದೋಗಿರುವಂಥ 3 ಗ್ರಾಮಗಳ ಪೈಕಿ ದೇವರಾಯನ ಸಮುದ್ರವನ್ನು ನಾವು ರೀಸರ್ವೆ ಈಗ ಮಾಡಿದ್ದೇವೆ. ಯಾಕೆ ಈ 3 ಗ್ರಾಮ ಉಳಿದೋಯ್ತು ಅಂತ ಹೇಳಿದ್ರೆ, ಇವು ಜೋಡಿ ಇನಾಮ್ ಗ್ರಾಮಗಳು. ಹಳೆ ನಂಬರು ಹೊಸ ನಂಬರಿಗೆ ಮಧ್ಯದಲ್ಲಿ ಒಂದು ಕಾರೋಲೇಷನ್ ರಿಜಿಸ್ಟರ್ ಅಂತ ಇರುತ್ತೆ. ಈ 3 ಗ್ರಾಮದ್ದು ಕಾರೋಲೇಷನ್ ರಿಜಿಸ್ಟರನ್ನು ಉದ್ದೇಶಪೂರ್ವಕವಾಗಿನೋ ನಿರ್ಲಕ್ಷ್ಯದಿಂದನೋ ಕಳೆದಾಕಿದ್ದಾರೆ, ಹಾಳು ಮಾಡಿದ್ದಾರೆ, ಧ್ವಂಸ ಮಾಡಿದ್ದಾರೆ. ಯಾವ್ದು ಅಪ್ಲೈ ಆಗುತ್ತೋ ಆಗುತ್ತೆ. ಸೊ ಈ ಕಾರೋಲೇಷನ್ ರಿಜಿಸ್ಟರ್ ಇಲ್ಲದೆ ಹೋಗಿದ್ರಿಂದ ಈ 3 ಗ್ರಾಮಗಳು ಹಾಗೆ ಬ್ಯಾಲೆನ್ಸ್ ಉಳಿದಿದ್ದಾವೆ. 3 ಗ್ರಾಮದಲ್ಲಿ ದೇವರಾಯನ ಸಮುದ್ರವನ್ನು ರೀಸರ್ವೆ ಮಾಡಿದ್ದೇವೆ. ಅದನ್ನು ನಾವು ಇಂಡೀಕರಣ ಮಾಡಬೇಕು ಅಂತ ನೋಡಿದಾಗ ಆ ಒರಿಜಿನಲ್ ರೆಕಾರ್ಡ್ಗೂ ಈಗ ಸರ್ವೆ ಮಾಡಿದ್ದಕ್ಕೂ ಭಾಳ ವ್ಯತ್ಯಾಸ ಬರ್ತಾ ಇದೆ. ಅವರು ಅಲ್ಲಿ ರೆಕಾರ್ಡಲ್ಲಿ ಇರೋದು ಒಂದು ವಿಸ್ತೀರ್ಣ ಆದರೆ ಇಲ್ಲಿ ಫೀಲ್ಡಲ್ಲಿ ಇರೋದು ಇನ್ನೊಂದು ವಿಸ್ತೀರ್ಣ ಕಂಡು ಬರ್ತಾ ಇದೆ. ಇನ್ನು 2 ಗ್ರಾಮ ಇನ್ನೂ ಸರ್ವೆ ಆಗಿಲ್ಲ. ಆ ಸರ್ವೆಯನ್ನು ಇನ್ನೊಂದು ತಿಂಗಳೊಳಗಡೆ ನಾವು ಸರ್ವೆ ಮುಗಿಸ್ತೇವೆ. ಇನ್ನು 2 ಗ್ರಾಮ ಇದನ್ನು ಇಂಡೀಕರಣ ಮಾಡಬೇಕು ಅಂದರೆ ನಾವು ಗ್ರೌಂಡಲ್ಲಿ ಏನಿದೆ, ರೆಕಾರ್ಡಲ್ಲಿ ಏನಿದೆ, ಇವೆರಡನ್ನೂ ಒಂದು ಮಾಡಬೇಕಾಗತ್ತೆ. ಕೆಲವರು ರೈತರು ಒಪ್ಪಿಕೊಂಡು ಸಹಮತಿ ಕೊಟ್ಟರೆ ಇಮಿಡಿಯೇಟ್ ಆಗಿ ಆಗೋಗುತ್ತೆ, ತಹಶೀಲ್ದಾರ್ ಹಂತದಲ್ಲೇ ಮುಗಿಸ್ಬಿಡ್ತೀವಿ. ಅವ್ರು ಒಪ್ಪಲಿಲ್ಲ ಅಂದರೆ AC ಕೋರ್ಟ್ಗೆ ಹಾಕಿ ನಾವು ಅದನ್ನು ಆರ್ಬಿಟ್ರೇಷನ್ ಮಾಡಿ ತೀರ್ಮಾನ ಮಾಡಬೇಕಾಗತ್ತೆ. ಒಟ್ಟಾರೆ ಶಾಸಕರು ಹೇಳ್ದಂಗೆ ಒಂದು ಸ್ಪೆಷಲ್ ಆಗಿ ಇದನ್ನು ತೆಗೆದುಕೊಂಡು ಮಾಡಬೇಕು ಅಂತ ಅಷ್ಟನ್ನಂತೂ ಮಾಡ್ತೇವೆ. ರೈತರು ಸ್ವಲ್ಪ ಸಹಕಾರ ಕೊಟ್ಟರೆ ಈಗ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದೇ ಥರ 44 ಗ್ರಾಮಗಳದ್ದು ಇದೇ ಸಮಸ್ಯೆ ಇತ್ತು. 6 ತಿಂಗಳಿಂದ ಈಗ ಅಲ್ಲಿ ಬಗೆಹರಿಸಿದ್ದೇವೆ. ಈಗ ಅವ್ರಿಗೆಲ್ಲ ಪಾಣಿ ಇಂಡೀಕರಣ ಮಾಡಿ ಕೊಡ್ತಾ ಇದ್ದೇವೆ. ಮುಂದಿನ ತಿಂಗಳು ಅಲ್ಲಿ ಕೂಡ ರೈತರು ಸಹಕಾರ ಕೊಟ್ಟರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನಾವು ಅದನ್ನು ಬಹುಶಃ 1-5 ತಿಂಗಳಲ್ಲಿ ಮುಗಿಸ್ಬೋದು. ಅವ್ರ ಸಹಕಾರ ಕೊಡಲಿಲ್ಲ ಅಂದರೆ AC ಕೋರ್ಟ್ಗೆ ಹಾಕಿ ಕೋರ್ಟಲ್ಲಿ ತೀರ್ಮಾನ ಮಾಡಿ ಮಾಡಬೇಕಾಗುತ್ತೆ. ಒಟ್ಟಾರೆ ಒಂದು ವಿಶೇಷವಾಗಿ ತೆಗೆದುಕೊಂಡು ಪ್ರಯತ್ನ ಅಂತೂ ಮಾಡ್ತೇವೆ ಶಾಸಕರು ಹೇಳಿದ ಹಾಗೆ. ಅಲ್ಲ, ಪ್ರಯತ್ನ ಬೇಡ, ಸಚಿವರಲ್ಲಿ ಮನವಿ ಮಾಡಿದ್ರೆ ಸಾಕಷ್ಟು ಸಮಸ್ಯೆ ಗೊತ್ತಿದೆ ಸರ್, ಏನಂತ ನಡೀತಾ ಇದೆ ಅಂತ. ಇದೇ ದೇವರಾಜ ಸಮುದ್ರ ತಮ್ಮ ಅಧಿಕಾರಿಗಳು ಸೇರಿಕೊಂಡು ಸುಮಾರು 15 ಜನ ರೈತರನ್ನ ಇಡೀ ರಿಯಲ್ ಎಸ್ಟೇಟ್ ದಂಧೆಗೆ ಯೂಸ್ ಮಾಡ್ಕೊತಾ ಇದಾರೆ. ಇದಕ್ಕೆ ಮಾತ್ರ ನಿಮ್ಮ ಅಧಿಕಾರಿ ಸ್ಪಂದಿಸ್ತಾ ಇದಾರೆ, ಇಂಥದಕ್ಕೆಲ್ಲ ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ತಮ್ಮ ಜಿಲ್ಲೆಯವರಾಗಿದ್ದೀರಿ, ಇಡೀ 224 ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಇಡೀ ರಿಯಲ್ ಎಸ್ಟೇಟ್ಗೆ ಒಂದು ತವರೂರಾಗಿದೆ. ಇಲ್ಲೇ ಅಧಿಕಾರಿಗಳು ಸೇರಿಕೊಂಡು ಇದೇ ದೇವರಾಜ ಸಮುದ್ರ ನನ್ನ ಮನೆ ಸೇರಿಕೊಂಡು ಕೂಡ ಬೇರೆಯವರಿಗೆ ಮಾಡ್ಕೊಡ್ತಕ್ಕಂಥ ಉದಾಹರಣೆ ಸಾಕಷ್ಟು ತಮ್ಮ ಮುಂದೆ ಬಂದಿದ್ದಾವೆ.
ಸುಮಾರು 15 ವರ್ಷ ಕೂಡ ಆರ್ಐಗಳು ಅಲ್ಲೇ ಉಳ್ಕೊಂಡಿದ್ದಾರೆ. ಇಡೀ ಇಡೀ ರಿಯಲ್ ಎಸ್ಟೇಟ್ಗೆ ಅವರೇ ಅವ್ರ ಎಕ್ಸಾಂಪಲ್ ಆಗಿ ತಮ್ಮ ಗಮನಕ್ಕೆ ಬಂದಿದೆ. ಇದೊಂಥ ದಂಧೆಕೋರ ಆಗ್ಬಿಟ್ಟಿದೆ ಇಲ್ಲಿ. ಇಡೀ ದೇವರಾಜ ಸಮುದ್ರ ಪಂಚಾಯತಿ ಜಮೀನು ದಂಧೆಕೋರ ಇದೆ. ದಯವಿಟ್ಟು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ವಿಶೇಷ ತಂಡ ರಚಿಸಿ ಇದನ್ನ ತಡಿಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಈಗ ಅವರು ಕೆಲವು ರೆವಿನ್ಯೂನಲ್ಲಿ ನಡೀತಾ ಇರುವಂತಹ ತಪ್ಪುಗಳ ಬಗ್ಗೆನೂ ಗಮನ ಸೆಳೆದಿದ್ದಾರೆ. ಅದನ್ನ ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡಬಹುದು, ಬೇರೆ ರೂಪದಲ್ಲಿ ಚರ್ಚೆ ಮಾಡಬಹುದು. ಆದರೆ ಈ ಮೂರು ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮನವಿಯ ಮೇರೆಗೆ ನಾನು ಆಯುಕ್ತರಿಗೆ ಹೇಳ್ತೇನೆ, ಒಂದು ಸ್ಪೆಷಲ್ ಟೀಮ್ ಮಾಡಿ ನಮ್ಮ ಕಡೆಯಿಂದ ಪ್ರಯತ್ನ ಮಾಡ್ತೇವೆ. ನಾನು ಅಷ್ಟು ನಿಮಗೆ ಭರವಸೆ ಕೊಡಬಲ್ಲೆ. ಆದರೆ ಅಲ್ಲಿ ಇರೋ ರೆಕಾರ್ಡ್ಗೂ ಪೊಸಿಷನ್ಗೂ ಮ್ಯಾಚ್ ಆಗ್ತಾ ಇಲ್ಲ. ರೈತರು ಒಪ್ಕೊಂಡ್ರೆ ನಾವು ಕಂಪ್ಲೀಟ್ ಮಾಡ್ಬೋದು. ರೈತರು ಇಲ್ಲ ನನಗೆ ಇಷ್ಟೇ ಬೇಕು ಅಂತ ಹೇಳಿದ್ರೆ ಅದು ಎ ಸಿ ಕೋರ್ಟ್ಗೆ ಹೋಗುತ್ತೆ. ಎ ಸಿ ಕೋರ್ಟಲ್ಲಿ ನಾನು ಟೈಮ್ ಲಿಮಿಟ್ ಫಿಕ್ಸ್ ಮಾಡೋಕ್ಕಾಗಲ್ಲ. ರೈತರು ಸ್ವಲ್ಪ ಹೆಚ್ಚು ಕಡಿಮೆ ಅವರು ಒಪ್ಕೊಂಡ್ರೆ ಬೇಗ ಮಾಡಿ ಕೊಡ್ಬೋದು. ಒಂದು ಸ್ಪೆಷಲ್ ಆಗಿ ನಾನು ತಗೊಂಡು ಇದನ್ನ ಮೂರು ಗ್ರಾಮದ್ದು ನನ್ನ ಕಡೆಯಿಂದ ಪ್ರಯತ್ನ ಅಂತ ಕೋರ್ಟಲ್ಲಿ ನಾನು ಟೈಮ್ ಲಿಮಿಟ್ ಫಿಕ್ಸ್ ಮಾಡೋಕ್ಕಾಗಲ್ಲ. ರೈತರು ಸ್ವಲ್ಪ ಹೆಚ್ಚು ಕಡಿಮೆ ಅವರು ಒಪ್ಕೊಂಡ್ರೆ ಬೇಗ ಮಾಡಿ ಕೊಡ್ಬೋದು. ಒಂದು ಸ್ಪೆಷಲ್ ಆಗಿ ನಾನು ತಗೊಂಡು ಇದನ್ನ ಮೂರು ಗ್ರಾಮದ್ದು ನನ್ನ ಕಡೆಯಿಂದ ಪ್ರಯತ್ನ ಅಂತೂ ನಾವು ಮಾಡ್ತೇವೆ. ಅದಕ್ಕೊಂದು ಟೀಮ್ ಅನ್ನ ಹಾಕ್ಬಿಟ್ಟು ಈ ಮೂರು ಗ್ರಾಮದ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ಎಲ್ಲ ಪ್ರಯತ್ನ ಮಾಡ್ತೇವೆ. ಮಾನಪಡಿ ಡವಜ್ಜಲ್. ಸನ್ಮಾನ ಅಧ್ಯಕ್ಷರೇ,